ನನ್ನ ಎಂ ಬಿ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಧ್ಯಾಯ 5.4 ವಿಜಯನಗರ ಸಾಮ್ರಾಜ್ಯ. ಈ ಅಧ್ಯಾಯದಲ್ಲಿ ಕಂಡುಬರುವ ಒಂದು ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಉತ್ತರ, ಹಂಪಿ. ಪ್ರಶ್ನೆ ಎರಡು, ವಿಜಯನಗರವನ್ನು ಆಳಿದ ಮೊದಲ ರಾಜ್ಯ ಯಾರು? ಉತ್ತರ, ಒಂದನೆಯ ಹರಿಹರ. ಪ್ರಶ್ನೆ ಮೂರು, ಕೃಷ್ಣದೇವರಾಯನು ಯಾವ ವಂಶಕ್ಕೆ ಸೇರಿದವನು? ಉತ್ತರ, ತುಳು ವಂಶ. ಪ್ರಶ್ನೆ ನಾಲ್ಕು, ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ರಾಜ್ಯ ಯಾರು? ಉತ್ತರ, ಕೃಷ್ಣದೇವರಾಯ. ಪ್ರಶ್ನೆ ಐದು, ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು? ಉತ್ತರ, ಕೃಷ್ಣದೇವರಾಯ. ಪ್ರಶ್ನೆ ಆರು, ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿಯನ್ನು ಹೆಸರಿಸಿ. ಉತ್ತರ, ಅಬ್ದುಲ್ ರಜಾಕ್. ಪ್ರಶ್ನೆ ಏಳು, ಮಧುರಾ ವಿಜಯಂ ಎಂಬ ಕೃತಿ ರಚಿಸಿದವರು ಯಾರು? ಉತ್ತರ, ಗಂಗಾದೇವಿ. ಪ್ರಶ್ನೆ ಎಂಟು, ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಕದನ ಯಾವುದು? ಉತ್ತರ, ತಾಳಿಕೋಟೆ ಕದನ. ಪ್ರಶ್ನೆ ಒಂಬತ್ತು, ಬೆಂಗಳೂರಿನ ಸಂಸ್ಥಾಪಕನು ಯಾರು? ಉತ್ತರ, ಒಂದನೆಯ ಕೆಂಪೇಗೌಡ. ಪ್ರಶ್ನೆ ಹತ್ತು, ನವಕೋಟಿ ನಾರಾಯಣ ಎಂದು ಯಾರನ್ನು ಕರೆಯಲಾಗಿತ್ತು? ಉತ್ತರ, ಚಿಕ್ಕದೇವರಾಜ್ ಒಡೆಯರ್. ಶಿವಪ್ಪ ನಾಯಕನ ಶಿಸ್ತು ಎಂದರೇನು? ಉತ್ತರ, ಕಂದಾಯ ಪದ್ಧತಿ. ಪ್ರಶ್ನೆ ಹನ್ನೆರಡು, ಚಿತ್ರದುರ್ಗದ ಕೋಟೆಯನ್ನು ಕಟ್ಟಿಸಿದವರು ಯಾರು? ಉತ್ತರ, ಐದನೆಯ ಮದಕರಿ ನಾಯಕ. ಪ್ರಶ್ನೆ ಹದಿಮೂರು, ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿ. ಉತ್ತರ, ಒಣಕೆ ಓಬವ್ವ. ಪ್ರಶ್ನೆ ಹದಿನಾಲ್ಕು, ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜನನ್ನು ಹೆಸರಿಸಿ. ಉತ್ತರ, ರಾಜ ಒಡೆಯರು. ವಿದ್ಯಾರ್ಥಿಗಳೇ, ಇದೇ ಅಧ್ಯಾಯದಲ್ಲಿ ಕಂಡುಬರುವ ಎರಡು ಅಂಕದ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಉತ್ತರ, ಹರಿಹರ ಮತ್ತು ಬುಕ್ಕರಾಯ. ಪ್ರಶ್ನೆ ಎರಡು, ಕೃಷ್ಣದೇವರಾಯನ ಯಾವುದಾದರೂ ಎರಡು ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ. ಉತ್ತರ, ಅಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಕಲ್ಯಾಣಂ. ಪ್ರಶ್ನೆ ಮೂರು, ಕೃಷ್ಣದೇವರಾಯನ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿರಿ. ಉತ್ತರ, ಕನ್ನಡ ರಾಜ್ಯ ರಮಾರಮಣ ಮತ್ತು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಪ್ರಶ್ನೆ ನಾಲ್ಕು, ಮನುಚರಿತಮು ಬರೆದವರು ಯಾರು ಮತ್ತು ಅವನ ಬಿರುದು ಯಾವುದು? ಉತ್ತರ, ಮನುಚರಿತಮು ಬರೆದವರು ಅಲ್ಲಾಸಾನಿ ಪೆದ್ದನ್ನ, ಆತನ ಬಿರುದು ಆಂಧ್ರಕವಿ ಪಿತಾಮಹ. ಪ್ರಶ್ನೆ ಐದು, ಚಿಕ್ಕದೇವರಾಜ ಒಡೆಯರ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿರಿ. ಮೊದಲನೆಯದಾಗಿ ನವಕೋಟಿ ನಾರಾಯಣ, ಎರಡನೆಯದಾಗಿ ರಾಜ ಜಗದೇವ. ಪ್ರಶ್ನೆ ಆರು, ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು? ಉತ್ತರ, ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ, ಇದರ ಕರ್ತೃ ಸಿಂಗರಾರ್ಯ. ಪ್ರಶ್ನೆ ಏಳು, ಹದಿಬದೆಯ ಧರ್ಮ ಎಂಬ ಕೃತಿಯನ್ನು ಬರೆದವರು ಯಾರು ಮತ್ತು ಅವಳನ್ನು ಪ್ರೋತ್ಸಾಹಿಸಿದ ರಾಜ್ಯ ಯಾರು? ಉತ್ತರ, ಹದಿಬದೆಯ ಧರ್ಮ ಎಂಬ ಕೃತಿಯನ್ನು ಬರೆದವರು ಸಂಚಿಯು ಹೊನ್ನಮ್ಮ ಮತ್ತು ಅವಳಿಗೆ ರಾಜಾಶ್ರಯ ನೀಡಿದ ರಾಜ ಚಿಕ್ಕದೇವರಾಜ ಒಡೆಯರು. ಪ್ರಶ್ನೆ ಎಂಟು, ಶಿವಪ್ಪ ನಾಯಕನು ಯಾರು ಮತ್ತು ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ?
ಉತ್ತರ ಶಿವಪ್ಪ ನಾಯಕನು ಕೆಳದಿ ನಾಯಕರ ಪ್ರಸಿದ್ಧ ಅರಸ. ಅವನು ತನ್ನ ಶಿಸ್ತು ಎಂಬ ಕಂದಾಯ ಪದ್ಧತಿಯಿಂದ ಪ್ರಸಿದ್ಧನಾಗಿದ್ದಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 5.4 ವಿಜಯನಗರ ಸಾಮ್ರಾಜ್ಯದ ಅಧ್ಯಾಯದಲ್ಲಿ ಕಂಡುಬರುವ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ದೀರಿ. ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕೊನೆಯ ಮಾತು, ಇತಿಹಾಸವನ್ನು ಓದುವುದರ ಜೊತೆಗೆ ಇತಿಹಾಸವನ್ನು ನಿರ್ಮಿಸಿ. ಧನ್ಯವಾದಗಳು.